ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಕಲ್ಪನಾ ಓಂ ಚ ಧರ್ಮಸ್ಯ ಸರ್ವಧರ್ಮ ಸ್ವರೂಪಿಣಿ ಅವತಾರ ವರಿಷ್ಠಾಯ ರಾಮಕೃಷ್ಣಾಯ ತೇ ನಮೋ ನಮಃ ಇಂದಿನ ಪ್ರವಚನ ಮಾಲಿಕೆಯಲ್ಲಿ ಅಕ್ಷತೆಯ ಬಗ್ಗೆ ತಿಳಿಯೋಣ ಬನ್ನಿ ಅಕ್ಷತೆಯಲ್ಲಿ ನಾಲ್ಕು ವಿಧಗಳಿವೆ ಅಕ್ಕಿಯ ಅಕ್ಷತೆ ಪ್ರತಿದಿನ ಪೂಜೆಯಲ್ಲಿ ವ್ರತಗಳಲ್ಲಿ ಶುಭ ಕಾರ್ಯಗಳಲ್ಲಿ ಅಕ್ಕಿಯಿಂದ ಮಾಡಿದ ಅರಿಶಿಣದ ಅಕ್ಷತೆ ಕುಂಕುಮದ ಅಕ್ಷತೆ ಉಪಯೋಗಿಸ್ತೀವಿ ತಿಲಾಕ್ಷತೆ ಹಿರಿಯರ ಕಾರ್ಯದಲ್ಲಿ ಉಪಯೋಗಿಸುವ ಕರಿ ಎಳ್ಳು ಇದಕ್ಕೆ ತಿಲಾಕ್ಷತೆ ಎಂದು ಹೆಸರು ಮಂತ್ರಾಕ್ಷತೆ ಮಂತ್ರಿಸಿದ ಅಕ್ಷತೆ ಮಂತ್ರಾಕ್ಷತೆ ಉದಾಹರಣೆಗೆ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಕೊಡುವಂಥದ್ದು ಮೂಲರಾಮರಿಗೆ ರಾಘವೇಂದ್ರ ಸ್ವಾಮಿಗಳಿಗೆ ಪೂಜೆ ಮಾಡಿ ಪ್ರಸಾದವಾಗಿ ಕೊಡ್ತಾರೆ ಈ ಮಂತ್ರಾಕ್ಷತೆಯಿಂದ ವಿದ್ಯಾರ್ಥಿಗಳಿಗೆ ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತೆ ವಿದ್ಯಾಭಿವೃದ್ಧಿ ಆಗುತ್ತೆ ಸಕಲ ವ್ಯಾಧಿಗಳು ರೋಗಗಳು ನಿವಾರಣೆ ಆಗುತ್ತೆ ಪ್ರಯಾಣದಲ್ಲಿನ ತೊಂದರೆಗಳು ನಿವಾರಿಸುತ್ತೆ ಮನೆಯಲ್ಲಿನ ಸರ್ವದೋಷಗಳ ನಿವಾರಣೆಗಾಗಿ ಉತ್ತಮ ಅಭಿವೃದ್ಧಿಯನ್ನು ಹೊಂದುವುದಕ್ಕಾಗಿ ಈ ಮಂತ್ರಾಕ್ಷತೆಯನ್ನು ನಾವು ಉಪಯೋಗಿಸ್ತೀವಿ ಅಕ್ಷತೆ ಇಲ್ಲದೆ ಆಶೀರ್ವಾದ ಮಾಡಬಾರ್ದು ಸುವರ್ಣ ಮಂತ್ರಾಕ್ಷತೆ ಮಹತ್ವ ಸಾಧು ಸನ್ಯಾಸಿಗಳು ಹಾಗೂ ಮಠಗಳಿಗೆ ಹೋದಾಗ ಗುರುಗಳು ನಮ್ಮನ್ನು ಮಾತನಾಡಿಸಿ ಫಲಾಕ್ಷತೆಯನ್ನು ಕೊಡ್ತಾರೆ ಹೀಗೆ ಗುರುಗಳು ನೀಡುವ ಮಂತ್ರಾಕ್ಷತೆಗೆ ಸುವರ್ಣ ಮಂತ್ರಾಕ್ಷತೆ ಅಂತ ಹೆಸರು ಹಣ್ಣು ಪ್ರಸಾದವಾಗಿ ತಿನ್ನಬಹುದು ಆದರೆ ಸುವರ್ಣ ಮಂತ್ರಾಕ್ಷತೆ ಏನು ಮಾಡಬೇಕು ಸುವರ್ಣ ಮಂತ್ರಾಕ್ಷತೆಯನ್ನು ಕೈಯಲ್ಲಿ ತೆಗೆದುಕೊಳ್ಬಾರ್ದು ಪುರುಷರಾದರೆ ಶಲ್ಯದ ತುದಿಯಿಂದ ಹಾಕಿಸ್ಕೊಳ್ಬೇಕು ಹೆಂಗಸರಾದರೆ ಸೆರಗಿನ ತುದಿಯಲ್ಲಿ ಹಾಕಿಸ್ಕೊಳ್ಬೇಕು ಹೆಂಗಸರ ಸೆರಗಿನಲ್ಲಿ ಸದಾ ಲಕ್ಷ್ಮೀ ದೇವಿ ನೆಲೆಸಿರ್ತಾಳೆ ಹಾಗಾಗಿ ಹಿರಿಯರು ಸೆರಗಿನಲ್ಲಿ ಯಾವಾಗಲೂ ಸ್ವಲ್ಪ ಹಣವನ್ನಾದರೂ ಇಟ್ಕೊಳ್ತಿದ್ರು ಸುವರ್ಣ ಮಂತ್ರಾಕ್ಷತೆಯನ್ನು ನಗದು ಪೆಟ್ಟಿಗೆಯಲ್ಲಿ ಇಟ್ಟು ಪ್ರತಿದಿನ ಗುರುಗಳ ಪ್ರಾರ್ಥನೆ ಮಾಡಿದ್ರೆ ಮನೆಯಲ್ಲಿನ ಸರ್ವ ದರಿದ್ರಗಳು ನಾಶವಾಗುತ್ತೆ ವ್ಯಾಪಾರ ವ್ಯವಹಾರ ಮಾಡುವ ಜಾಗದಲ್ಲಿ ಪೂಜಿಸಿದ್ರೆ ಅಧಿಕ ಲಾಭ ಅಭಿವೃದ್ಧಿ ಆಗುತ್ತೆ ಸುವರ್ಣ ಮಂತ್ರಾಕ್ಷತೆಯನ್ನು ದೇವರ ಮನೆಯಲ್ಲಿ ಪ್ರತಿದಿನ ಇಟ್ಟು ಪೂಜೆ ಮಾಡಿದ್ರೆ ಮನೆಯಲ್ಲಿ ಯಾವ ದೃಷ್ಟ ಮಂತ್ರಗಳು ಮಾಟ ಮಂತ್ರ ಕೆಲಸ ಮಾಡೋದಿಲ್ಲ ಪಾಸಿಟಿವ್ ಎನರ್ಜಿ ಉಂಟಾಗುತ್ತೆ ಸುವರ್ಣ ಮಂತ್ರಾಕ್ಷತೆ ಪೂಜೆ ಮಾಡಿ ಗುರುಗಳ ಪ್ರಾರ್ಥನೆ ಮಾಡಿ ಗುರುಚರಿತ್ರೆ ಪಾರಾಯಣ ಮಾಡಿದ್ರೆ ಜಕತ್ ಜಾತಕದಲ್ಲಿರುವ ಗುರುಗ್ರಹದ ನೀಚತ್ವ ದೋಷ ಗುರುಹಸ್ತದ ದೋಷಗಳು ಪರಿಪೂರ್ಣವಾಗಿ ನಿವಾರಣೆ ಆಗುತ್ತೆ ಜಾತಕಸ್ಥರು ಜೀವನದಲ್ಲಿ ಉತ್ತಮವಾದ ನೆಲೆಯನ್ನು ಕಂಡುಕೊಳ್ಬೋದು ಪ್ರತಿದಿನ ಪೂಜೆ ಮಾಡುವಾಗ ಸುವರ್ಣ ಮಂತ್ರಾಕ್ಷತೆಗೆ ಪೂಜೆ ಮಾಡಿದ್ರೆ ಲಕ್ಷ್ಮೀ ದೇವಿಯ ಪರಿಪೂರ್ಣ ಅನುಗ್ರಹ ಆಗಿ ಸಾಲಬಾಧೆ ನಿವಾರಣೆ ಆಗುತ್ತೆ ಸುವರ್ಣ ಮಂತ್ರಾಕ್ಷತೆಯನ್ನು ಬೆಳ್ಳಿಯ ತಾಯತದಲ್ಲಿಟ್ಟು ಶಾಸ್ತ್ರೋಕ್ತವಾಗಿ ಧರಿಸಿದ್ರೆ ಸರ್ವ ಕಾರ್ಯಗಳು ದಿಗ್ವಿಜಯವಾಗಿ ಮನೋಸಂಕಲ್ಪ ನೆರವೇರುತ್ತೆ ಮನೆ ಕಟ್ಟುವಾಗ ಬಾವಿ ತೋಡುವಾಗ ಸುವರ್ಣ ಮಂತ್ರಾಕ್ಷತೆ ಪೂಜೆ ಮಾಡಿದ್ರೆ ಗುರುಗಳ ಪ್ರಾರ್ಥನೆ ಮಾಡಿ ಪೂಜೆ ಮಾಡಿದ್ರೆ ಕೆಲಸಗಳು ನಿರ್ವಿಘ್ನವಾಗಿ ನೆರವೇರುತ್ತೆ ಬಾವಿಯಲ್ಲಿ ಸಿಹಿ ನೀರು ಬರುತ್ತೆ ರಾಯರ ಮಂತ್ರಾಕ್ಷತೆಯನ್ನು ಶ್ರದ್ಧಾ ಭಕ್ತಿಯಿಂದ ಏನು ಮಾಡಬೇಕು ಯಾವ ರೀತಿ ಗುರುಗಳ ಅನುಗ್ರಹ ಪಡಿಬೋದು ಗು ಭಕ್ತಿಯಿಂದ ನೆನೆಸುತ್ತಾ ಓದೋಣ ನೋಡಿ ಹಲವಾರು ಕ್ಷೇತ್ರಗಳಲ್ಲಿ ಮಂತ್ರಾಕ್ಷತೆ ನೀಡಲಾಗುತ್ತೆ ಮಂತ್ರಾಕ್ಷತೆಗೆ ತನ್ನದೇ ಆದ ಪ್ರಾಮುಖ್ಯತೆ ಇದೆ ಮಂತ್ರಾಕ್ಷತೆಯನ್ನು ಬೇಕಾಬಿಟ್ಟು ಬಳಸ್ತಾರೆ ಕೆಲವರು ಕೊಟ್ಟ ಮಂತ್ರಾಕ್ಷತೆಯನ್ನು ತಲೆಗೂ ಸರಿಯಾಗಿ ಹಾಕಿಕೊಳ್ಳದೆ ಜೇಬಿನಲ್ಲೂ ಸರಿಯಾಗಿ ಇಟ್ಕೊಳ್ಳದಲೆ ನೆಲದ ಮೇಲೆ ಅರ್ಧಂಬರ್ಧ ಮಂತ್ರಾಕ್ಷತೆ ಚೆಲ್ತಾರೆ ಗುರುಗಳಿಂದ ಸಿಕ್ಕಿತ್ತು ಮಂತ್ರಾಕ್ಷತೆ ತುಂಬ ಶಕ್ತಿಯುತವಾದ್ದು ಹಾಗಾಗಿ ಎಲ್ಲರೂ ಯಾವುದೇ ಒಂದು ಕಾರ್ಯಕ್ಷೇತ್ರದಲ್ಲೂ ಯಶಸ್ಸು ಖಚಿತ ಇದನ್ನು ಉಪಯೋಗಿಸಬೇಕು ಮದುವೆ ಶುಭ ಸಮಾರಂಭಗಳಲ್ಲಿ ಶುಭ ಸಂಕೇತವಾಗಿ ಕೆಲವು ಅಕ್ಷತೆಗಳನ್ನು ಬಳಸ್ತೀವಿ ಮದುವೆ ಮಾಡಿಕೊಳ್ಳುವಾಗ ಹುಡುಗಿ ಹುಡುಗನಿಗೆ ಹಾಕುವುದು ಅಕ್ಷತೆಗಳಲ್ಲಿ ಸಾವಿರಾರು ಪ್ರಾರ್ಥನೆ ಇರುತ್ತೆ ರಾಯರ ಮಟ್ಟದಲ್ಲಿ ನೀಡುವ ಮಂತ್ರಾಕ್ಷತೆಗೂ ನೀವು ತಲೆಯನ್ನು ಮೇಲೆ ಹಾಕ್ಕೊಳ್ತೀರ ಅದು ಐದು ನಿಮಿಷದಲ್ಲಿ ಕೆಳಗೆ ಬೀಳುತ್ತೆ ಮಂತ್ರ ಶಕ್ತಿಯ ಅಕ್ಷತೆಗೆ ಶಕ್ತಿ ಅಪಾರ ಯಾವುದೇ ರೀತಿಯಲ್ಲಿ ಬಳಸಿದ್ರೂ ಎಲ್ಲ ಕೆಲಸಕ್ಕೂ ಯಶಸ್ಸು ಖಚಿತ ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆ ಮುಕ್ತಿ ಹೊಂದಲು ಮಂತ್ರಾಕ್ಷತೆ ಬಳಸ್ಬೋದು ರಾಯರ ಮಟ್ಟದಲ್ಲಿ ನೀಡುವ ಮಂತ್ರಾಕ್ಷತೆಯನ್ನು ಬಿಳಿ ಬಟ್ಟೆಯಲ್ಲಿ ಹಾಕಿ ಅದನ್ನು ದೇಹದ ಬಲಭಾಗದಲ್ಲಿ ಇಟ್ಕೋಬೇಕು ಬಲಭಾಗದ ಜೇಬಿನಲ್ಲಿ ಇಟ್ಟುಕೊಂಡು ನಂತರ ಮನೆಗೆ ತೆರಳಿದಾಗ ಅದನ್ನು ಶ್ರೀಗಂಧದ ನೀರಿನಲ್ಲಿ ಕಲಸಿ ಒಂದೆರಡು ತುಳಸಿ ದಳವನ್ನು ಹಾಕಿ ತಲೆಗೆ ಪ್ರೋಕ್ಷಣೆಯನ್ನು ಮಾಡಿಕೊಂಡು ಗುರುರಾಯರನ್ನು ನೆನೆಸ್ತಾ ಯಾವುದೇ ಕಾರ್ಯ ಮಾಡಿದರೂ ಯಶಸ್ಸು ಸಿಗತ್ತೆ ಹೊಟ್ಟೆಯಲ್ಲಿ ದಾಕ್ಷತೆಯನ್ನು ತಲೆಗೆ ನಿತ್ಯ ಎರಡು ಕಾಳು ಹಾಕಿಕೊಳ್ಳುವುದು ಉತ್ತಮ ಮಂತ್ರಾಕ್ಷತೆಯನ್ನು ಶೇಖರಣೆ ಮಾಡಿಟ್ಕೊಂಡ್ರೆ ನಿಮ್ಮ ಆಸೆ ನೆರವೇರುತ್ತೆ ಅನ್ನೋ ಅನ್ನೋದು ಹೇಳಲಾಗಿದೆ ಯಾವುದೇ ರೀತಿ ಸಮಸ್ಯೆ ಬಂದಾಗ ಮಂತ್ರಾಕ್ಷತೆ ನಿಮ್ಮ ಮೇಲೆ ತಲೆಯ ಮೇಲೆ ಇರಲಿ ಶ್ರೀರಾಯರ ರಕ್ಷೆ ನಮಗಿರುತ್ತೆ ಕಷ್ಟ ಕಾಲದಲ್ಲಿ ರಾಯರ ಮಂತ್ರಾಕ್ಷತೆಯನ್ನು ಬಳಸಿ ರಾಯರ ಪಹನ ನೋಡಬಹುದು ಮಂತ್ರಾಕ್ಷತೆಗೆ ಅಪಾರ ಶಕ್ತಿ ಇದ್ದು ಸರಿಯಾದ ಪದ್ಧತಿಯಲ್ಲಿ ಬಳಸಿದರೆ ಪ್ರತಿ ಕೆಲಸದಲ್ಲೂ ಜಯ ನಿಶ್ಚಿತ ಆರೋಗ್ಯ ಸಮಸ್ಯೆ ಸಮಸ್ಯೆಯಿಂದ ಮುಕ್ತಿ ಪಡೆಯಬಹುದು ಮಂತ್ರಾಕ್ಷತೆಗೆ ಜೀವನ ಅಮೃತ ಎಂದು ಕೂಡ ಹೇಳ್ತೀವಿ ಮಂತ್ರಾಕ್ಷತೆ ಎಂದರೆ ಮಂತ್ರಿಸಿದ ಮಂತ್ರಪೂರಿತವಾದ ಅಕ್ಷತೆ ಗುರುಗಳು ಕೊಡುವ ಮಂತ್ರಾಕ್ಷತೆಯನ್ನು ಸುವರ್ಣ ಮಂತ್ರಾಕ್ಷತೆ ಅಂತಾರೆ ಆಗಲೇ ಹೇಳಿದ್ದೀನಿ ಮಂತ್ರಾಕ್ಷತೆ ದೇಹ ಪ್ರಾಣ ಆತ್ಮಗಳಿಗೆ ಪೋಷಕ ಇಷ್ಟಪ್ರಾಪ್ತಿ ಅನಿಷ್ಟ ನಿವೃತ್ತಿ ದೌರ್ಭಾಗ್ಯದ ನಾಶ ದಿವ್ಯತ್ವದ ಉದಯ ಆಗುತ್ತೆ ಅಪರ್ಣ ಅನುಗ್ರಹ ದ್ವಿಮುಖ ಸಂವಹನ ಅಕ್ಷತೆ ನಿಭಾಯಿಸುತ್ತೆ ಆಧ್ಯಾತ್ಮಿಕವಾಗಿ ಹೇಳೋದಾದರೆ ಅಕ್ಷತೆ ಪ ಫಲಾಪೇಕ್ಷೆ ಕೂಡ ಹೌದು ಬೀಜ ಮಳತು ಪಕ್ವವಾಗಿ ಸಿಗುವ ಫಲ ಮಂಗಳ ದ್ರವ್ಯತ್ರಯಗಳಾದ ಅಕ್ಕಿ ಅರಿಶಿನ ಕುಂಕುಮ ತುಪ್ಪ ಸುಣ್ಣ ಸಂಗಮವೇ ಅಕ್ಷತೆ ಈ ಅಕ್ಷತೆಯಲ್ಲಿ ವೇದ ಮಂತ್ರಗಳೊಂದಿಗೆ ಭಗವದ್ ರೂಪ ವೈಶಿಷ್ಟ್ಯ ಸಾನ್ನಿಧ್ಯ ಪ್ರಾಪ್ತಿಯಾಗತ್ತೆ ಭಗವಂತನಿಗೆ ಸಮರ್ಪಿತವಾದ ನೈರ್ಮಾಲ್ಯದಂತೆ ಅತ್ಯಂತ ಪವಿತ್ರ ಎನಿಸಿದೆ ಮಂತ್ರಾಕ್ಷತೆಯ ಧರಣೆಯಿಂದ ದೇಹ ಮನಸ್ಸು ಪರಿಶುದ್ಧವಾಗುತ್ತೆ ಈ ಹಿನ್ನೆಲೆಯಲ್ಲಿ ವೇದ ಮಂತ್ರ ಪಠಿಸಿ ಮಂತ್ರಾಕ್ಷತೆಯನ್ನು ಭಗವಂತನಿಗೆ ಅರ್ಪಿಸಿ ಭಗವತ್ ಭಕ್ತರು ಸ್ವೀಕಾರ ಮಾಡ್ತಾರೆ ಜೀವನದಲ್ಲಿ ಸೋಲದಿರಲು ಮಂತ್ರಾಕ್ಷತೆ ಅದರ ಕುರಿತು ಅಚಲ ವಿಶ್ವಾಸ ಮುಖ್ಯ ಕ್ಷತ ಎಂದರೆ ಘಾತ ಪೆಟ್ಟು ಆಘಾತ ಇವೆಲ್ಲವೂ ಜೀವನದಲ್ಲಿ ಬಂದಾಗ ಅಕ್ಷತೆ ರಕ್ಷಿಸುತ್ತೆ ನಮ್ಮಲ್ಲಿ ಎಷ್ಟು ಭಾವ ಇದೆಯೋ ಅಷ್ಟು ಫಲವನ್ನು ಮಂತ್ರಾಕ್ಷತೆ ಕೊಡುತ್ತೆ ಮಂತ್ರಾಕ್ಷತೆಯನ್ನು ನೆಚ್ಚಿದವರಿಗೆ ಸೋಲಿಲ್ಲ ಮಂತ್ರಾಕ್ಷತೆ ಎಲ್ಲ ಕ್ಲೇಷಗಳನ್ನು ಪ್ರಶ್ನೆಗಳನ್ನು ಉತ್ತರಿಸುತ್ತೆ ಭವಸಾಗರವನ್ನು ದಾಟಿಸುತ್ತೆ ಅನ್ನೋದನ್ನು ಪುಸ್ತಕದಲ್ಲಿ ಗ್ರಂಥಗಳಲ್ಲಿ ಹೇಳಲಾಗಿದೆ ನಮಸ್ಕಾರ